ಬಾಸ್ ಪತ್ನಿ ಹಾಗೂ ಪವಿತ್ರಾ ಗೌಡ ನಡುವೆ ಸೋಷಿಯಲ್ ಮೀಡಿಯಾ ವಾರ್. ನಟ ದರ್ಶನ್ ಜೊತೆಗಿನ ಫೋಟೋಸ್ಗಳ ವಿಡಿಯೋ ಶೇರ್ ಮಾಡಿರುವ ಪವಿತ್ರಾ, ಈ ಸಂಬಂಧಕ್ಕೆ 10 ವರ್ಷ ಎಂದು ಕ್ಯಾಪ್ಷನ್ ಕೊಟ್ಟಿರುವ ಪವಿತ್ರಾ, ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಪೋಸ್ಟ್ ಮಾಡಿರುವ ಪವಿತ್ರಾ ಗೌಡ, ಪವಿತ್ರಾ ಗೌಡ ಫೋಟೋ ಹಾಕಿ ವಾರ್ನ್ ಮಾಡಿರುವ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ, ಪವಿತ್ರಾ ಗೌಡ ಹಾಗೂ ಸಂಜಯ್ ಸಿಂಗ್ ಜೊತೆಗಿರುವ ಫೋಟೋ ಹಾಕಿ ವಾರ್ನಿಂಗ್, ಬೇರೆಯವರ ಗಂಡನ ಫೋಟೋ ಹಾಕುವಾಗ ಅರಿವಿರಬೇಕು, ಇದು ಆಕೆಯ ವ್ಯಕ್ತಿತ್ವ ತೋರಿಸುತ್ತೆ ಎಂದ ವಿಜಯಲಕ್ಷ್ಮಿ. ಪವಿತ್ರಾ ಗೌಡ ವಿರುದ್ಧ ದರ್ಶನ್ ಪತ್ನಿ ಕೆಂಡಾಮಂಡಲ, ವಿಜಿ ದರ್ಶನ್ ಎಂಬ ಖಾತೆಯಿಂದ ಪೋಸ್ಟ್ ಮಾಡಿರುವ ದರ್ಶನ್ ಪತ್ನಿ ಲೀಗಲ್ ಆಕ್ಷನ್ ತೆಗೆದುಕೊಳ್ಳೋದಾಗಿ ಪೋಸ್ಟ್. ಒಟ್ಟಿನಲ್ಲಿ ಕಾಟೇರಾ ಚಿತ್ರದ ಸಕ್ಸಸ್ ಅನ್ನ ಎಂಜಾಯ್ ಮಾಡ್ತಿರುವ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ಗೆ ಏನಾದ್ರೊಂದು ವಿವಾದ ಸುತ್ತ ಹಾಕೊಳ್ತಾನೆ ಇರುತ್ತೆ. ಇದೀಗ ಪವಿತ್ರಾ ಗೌಡ ಸೋಷಿಯಲ್ ಮೀಡಿಯಾದಲ್ಲಿ ಫೋಟೋಸ್ ಹಾಕಿ ದರ್ಶನ್ ಅವರ ತಲೆಬಿಸಿ ಮಾಡಿದ್ದಾರೆ, ದರ್ಶನ್ ಅವರ ಹೆಂಡತಿಯ ತಲೆಬಿಸಿ ಮಾಡಿದ್ದಾರೆ. ಈ ಹಿಂದೆಯೂ ಅನೇಕ ಸಲ ಪವಿತ್ರಾ ಗೌಡ ಮತ್ತು ದರ್ಶನ್ ಅವರ ಸಂಬಂಧದ ಬಗ್ಗೆ ಸುದ್ದಿಯಾಗ್ತಲೇ ಇತ್ತು. ಆದ್ರೀಗ ಪವಿತ್ರಾ ಗೌಡ ಅವರೇ ತಮ್ಮ ಇನ್ಸ್ಟಾಗ್ರಾಮ್ನಲ್ಲಿ ಕೆಲವೊಂದು ಫೋಟೋಸ್ ಅನ್ನ ಶೇರ್ ಮಾಡಿಕೊಂಡಿರೋದ್ರಿಂದ ಈ ಸಂಬಂಧಕ್ಕೆ ರೆಕ್ಕೆ ಪುಕ್ಕ ಬಂದಂತಾಗಿದೆ. ನಮ್ಮಿಬ್ಬರದ್ದು 10 ವರ್ಷದ ಸಂಬಂಧ, ಥ್ಯಾಂಕ್ ಯು ಅಂತ ಪವಿತ್ರಾ ಗೌಡ ಇನ್ಸ್ಟಾಗ್ರಾಮ್ನಲ್ಲಿ ಬರ್ಕೊಂಡಿದ್ದಾರೆ. ಎಲ್ಲ ಫೋಟೋಸ್ಗಳನ್ನು ಕೊಲ್ಯಾಜ್ ಮಾಡಿ ವಿಡಿಯೋ ಮಾಡಿ ಶೇರ್ ಮಾಡಿದ್ದಾರೆ. ವಿಶೇಷವೆಂದರೆ ಕಳೆದ ವರ್ಷ ಪವಿತ್ರಾ ಗೌಡ ತನ್ನ ಮಗಳು ಖುಷಿ ಗೌಡರ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡಿದ್ರು. ಆಗಲೂ ಡಿ ಬಾಸ್ ದರ್ಶನ್ ಅವರು ಪವಿತ್ರಾ ಗೌಡ ಜೊತೆ ಇದ್ರು. ಈ ವಿಡಿಯೋ ಆಗಲೂ ವೈರಲ್ ಆಗಿತ್ತು. ಇಬ್ಬರು ಸೇರಿ ಕೇಕ್ ಕಟ್ ಮಾಡಿ ದರ್ಶನ್ ಸಖತ್ ಸ್ಟೆಪ್ಸ್ ಕೂಡ ಹಾಕಿದ್ದು ಮಾಧ್ಯಮದಲ್ಲಿ ಸುದ್ದಿಯಾಗಿತ್ತು. ಒಟ್ಟಿನಲ್ಲಿ ಈಗ ಅಧಿಕೃತವಾಗಿ ಪವಿತ್ರಾ ಗೌಡ ಫೋಟೋಗಳನ್ನು ಶೇರ್ ಮಾಡಿರೋದು ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರ ಆಕ್ರೋಶಕ್ಕೆ ಕಾರಣವಾಗಿದೆ. ಹೀಗಾಗಿ ವಿಜಯಲಕ್ಷ್ಮಿ ಅವರು ಈಗ ಕಾನೂನು ರೀತಿಯ ಹೋರಾಟಕ್ಕೆ ಮುಂದಾಗಿದ್ದಾರೆ. ಇಲ್ಲಿ ಇನ್ನೊಂದು ಅಂಶವನ್ನು ಹೇಳಲೇಬೇಕು, ಅದೇನೆಂದರೆ ದರ್ಶನ್ ಅವರು ತನ್ನ 46ನೇ ಬರ್ತ್ಡೇ ಸೆಲೆಬ್ರೇಟ್ ಮಾಡುವಾಗಲೂ ಪವಿತ್ರಾ ಗೌಡ, ಮೇಘಾ ಶೆಟ್ಟಿ, ಸೋನಾಲ್ ಮಾಂಟೆರೋ ಸೇರಿದಂತೆ ಅನೇಕರು ಜೊತೆಯಲ್ಲೇ ಇದ್ರು. ಈ ವಿಡಿಯೋವನ್ನು ಮೇಘಾ ಶೆಟ್ಟಿ ವಿಡಿಯೋ ಮಾಡಿ ಇನ್ಸ್ಟಾಗ್ರಾಮ್ ಸ್ಟೇಟಸ್ಗೆ ಹಾಕ್ಕೊಂಡಿದ್ರು. ಆಗಲೂ ಕೂಡ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಪವಿತ್ರಾ ಗೌಡಗೆ ವಾರ್ನಿಂಗ್ ಕೊಟ್ಟಿದ್ರು ಅಂತ ಹೇಳಲಾಗಿತ್ತು. ಆದರೆ ಇದೀಗ ಆಫೀಷಿಯಲಿ ನಮ್ಮಿಬ್ಬರದ್ದು 10 ವರ್ಷದ ಸಂಬಂಧ ಅಂತ ಹೇಳಿರೋದು ಎಲ್ಲ ಸುದ್ದಿಗಳಿಗೆ ರೆಕ್ಕೆ ಪುಕ್ಕ ಬಂದಂತಾಗಿದೆ. ಒಟ್ಟಿನಲ್ಲಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ತನ್ನ ಪತಿಯ ಫೋಟೋಗಳನ್ನು ಶೇರ್ ಮಾಡಿದ್ದಕ್ಕೆ ಇದೀಗ ಕಾನೂನು ಹೋರಾಟಕ್ಕೆ ಸಜ್ಜಾಗಿದ್ದಾರೆ. ಪವಿತ್ರಾ ಗೌಡ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ವಿಚಾರ, ಈ ವಿವಾದ ಈಗ ಎಲ್ಲಿ ತನಕ ಹೋಗುತ್ತೋ ಕಾದು ನೋಡಬೇಕು. ಇದೀಗ ವಿಜಯಲಕ್ಷ್ಮಿ ಅವರು ಒಂದು ನೋಟ್ ಕೂಡ ಬರೆದಿದ್ದಾರೆ. ಅದರಲ್ಲಿ ಏನಿದೆ ಅಂದರೆ, ಪವಿತ್ರಾ ಗೌಡ ಅವರ ಪತಿ ಸಂಜಯ್ ಸಿಂಗ್ ಮತ್ತು ಅವರ ಮಗಳ ಫೋಟೋವನ್ನು ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ ಮಾಡಿರುವ ವಿಜಯಲಕ್ಷ್ಮಿ ದರ್ಶನ್ ಅವರು ಬೇರೊಬ್ಬರ ಗಂಡನ ಚಿತ್ರವನ್ನು ಪೋಸ್ಟ್ ಮಾಡುವ ಮೊದಲು ಪ್ರಜ್ಞೆ ಇರಬೇಕು ಎಂದು ಭಾವಿಸುತ್ತೇನೆ. ಅದು ಅವಳ ಪಾತ್ರ ಮತ್ತು ನೈತಿಕ ನಿಲುವಿನ ಬಗ್ಗೆ ಮಾತಾಡುತ್ತೆ ಅಂತ ಹೇಳಿದ್ದಾರೆ. ಪುರುಷ ವಿವಾಹಿತನೆಂದು ತಿಳಿದಿದ್ರೂ ಕೂಡ ತಮ್ಮ ವೈಯಕ್ತಿಕ ಅಗತ್ಯಗಳು ಮತ್ತು ಕಾರ್ಯಸೂಚಿಗಾಗಿ ಅವರೊಂದಿಗಿರೋದನ್ನು ಆಯ್ಕೆ ಮಾಡಿಕೊಳ್ತಾಳೆ. ಈ ಚಿತ್ರಗಳು ಸ್ಪಷ್ಟವಾಗಿವೆ. ಖುಷಿ ಗೌಡ ಪವಿತ್ರ ಮತ್ತು ಸಂಜಯ್ ಸಿಂಗ್ ಅವರ ಮಗಳು. ನಾನು ಸಾಮಾನ್ಯವಾಗಿ ವೈಯಕ್ತಿಕ ವಿಷಯಗಳ ಬಗ್ಗೆ ಧ್ವನಿ ಎತ್ತಲು ಸಾಮಾಜಿಕ ಮಾಧ್ಯಮಗಳನ್ನು ತೆಗೆದುಕೊಳ್ಳೋದಿಲ್ಲ. ಆದರೆ ಈಗ ನನ್ನ ಕುಟುಂಬದ ಹಿತದೃಷ್ಟಿಯಿಂದ ಧ್ವನಿ ಎತ್ತುವ ಸಮಯ ಬಂದಿದೆ ಎಂದು ನಾನು ಭಾವಿಸುತ್ತೇನೆ. ಇಡೀ ಸಮಾಜಕ್ಕೆ ವಿಭಿನ್ನ ಚಿತ್ರಣ ನೀಡಲು ಯತ್ನಿಸುವವರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ದರ್ಶನ್ ಅವರು ತಮ್ಮ ಆಕ್ರೋಶವನ್ನು ಸಾಮಾಜಿಕ ಜಾಲತಾಣದಲ್ಲಿ ವ್ಯಕ್ತಪಡಿಸಿದ್ದಾರೆ. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.